ಬೃಹತ್ ಉದ್ಯೋಗ ಮೇಳ ಉದ್ಘಾಟನಾ ಸಮಾರಂಭ ನಗರದ KLE ಸೊಸೈಟಿಯ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯದಲ್ಲಿ ನಡೆದ ಉದ್ಯೋಗ ಮಾಹಿತಿ ಹಾಗೂ ತರಬೇತಿ ಕೇಂದ್ರ ಹುಬ್ಬಳ್ಳಿ SR ಬೊಮ್ಮಾಯಿ ಟ್ರಸ್ಟ್ ಹುಬ್ಬಳ್ಳಿ ಹಾಗೂ ಬಾಷ್ ಕಂಪನಿ ಮತ್ತು ಗದುಗಿನ ಇನ್ಸ್ಪೈರಾ ಟೆಕ್ನಾಲಜೀಸ್ ಇವರ ಸಹಯೋಗದಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳವನ್ನು ಮಾಜಿ ಸಿಎಂ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಸಿಸಿ ಪಾಟೀಲ್, ವಿಧಾನಪರಿಷತ್ ಸದಸ್ಯ ಎಸ್ ವಿ ಸಂಕನೂರ, ಶಾಸಕ ಡಾ ಚಂದ್ರು ಲಮಾಣಿ, ರಾಜು ಕುರುಡಗಿ ಸೇರಿದಂತೆ ವಿವಿಧ ಕಂಪನಿಗಳ ಮುಖ್ಯಸ್ಥರು ಹಾಗೂ JT ಕಾಲೇಜಿನ ಸಿಬ್ಬಂದಿ ಉಪಸ್ಥಿತರಿದ್ದರು. ನಾನು ಉದ್ಯೋಗ ಮಾಹಿತಿ ಕೊಡ್ತಕ್ಕಂತ, ಉದ್ಯೋಗ ಒದಗಿಸ್ತಕ್ಕಂತ, ತರಬೇತಿ ಕೊಡ್ತಕ್ಕಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ರೀತಿಯ ಒಂದು ಉದ್ಯೋಗ ಮೇಳವನ್ನ ಏರ್ಪಡಿಸ್ತೇನೆ ಅನ್ನೋ ಭರವಸೆ ಕೊಟ್ಟಿದ್ದೆ. ಆ ರೀತಿ ಅದನ್ನ ಸಂಸ್ಥೆಯನ್ನ ನೋಂದಣಿ ಮಾಡಿ ಇವತ್ತು ಇದು 6ನೇ ಉದ್ಯೋಗ ಮೇಳವನ್ನ ನಾನು ಗದಗದೊಳಗೆ ನಾನು ಮಾಡ್ತಾ ಇದ್ದೇನೆ. ಎರಡನೇದು ಬಹಳ ಮಹತ್ವದ್ದು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಸಂಸದರಾಗಿರ್ತಕ್ಕಂಥ, ನಮ್ಮ ನಿಮ್ಮೆಲ್ಲರ ನೆಚ್ಚಿನರಾಗಿರ್ತಕ್ಕಂಥ SR ಬೊಮ್ಮಾಯಿಯವರ ಟ್ರಸ್ಟು, ಇದು ಸುಮಾರು ವರ್ಷಗಳಿಂದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. 3ನೇ ಸಂಸ್ಥೆ JT ಕಾಲೇಜ್, KLE ಸಂಸ್ಥೆ JT ಕಾಲೇಜ್. 4ನೇದು ಗದಗಲಿರ್ತಕ್ಕಂಥ ಕಂಪ್ಯೂಟರ್ ತರಬೇತಿ ಕೇಂದ್ರದ ಇನ್ಸ್ಪೈರ್, ಈ 4 ಸಂಸ್ಥೆ ಅಡಿಯಲ್ಲಿ ಇವತ್ತು ಈ ಒಂದು ಉದ್ಯೋಗ ಮೇಳ ನಡೀತದೆ. ಬಂಧುಗಳೇ, ಮುಖ್ಯವಾಗಿ 2 ಉದ್ದೇಶ, 2 ಗುರಿಗಳನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಒಂದೇ ಗುರಿ ಏನಪ್ಪ ಅಂತಂದ್ರೆ, ನಮ್ಮ ಭಾಗದ ಪದವೀಧರರು, ಉದ್ಯೋಗ ಆಕಾಂಕ್ಷಿಗಳು ಬೇರೆ ಬೇರೆ ಪಟ್ಟಣಕ್ಕೆ ನೌಕರಿಗಾಗಿ ಅವರು ಅಲ್ಲಿದಾಡಬಾರ್ದು, ಅಡ್ಡಾಡಬಾರ್ದು, ಎಲ್ಲ ಕಂಪನಿಗಳನ್ನ ಒಂದೇ ಕಡೆಗೆ ಸೇರಿಸಿ ಆ ಪದವೀಧರಿಗೆ ಉದ್ಯೋಗ ಒದಗಿಸಬೇಕು ಅನ್ನೋ ಒಂದು ಗುರಿ. ಆದರೆ ಎರಡೇ ಮಹತ್ವದ ಗುರಿ ನಮ್ದು ಏನಪ್ಪ ಅಂದ್ರೆ, ಈ ಕಾರ್ಯಕ್ರಮದ್ದು ನಮ್ಮ ಪದವೀಧರರು, ಯುವಕರು ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು, ಸ್ವಯಂ ಉದ್ಯೋಗಶೀಲರಾಗಬೇಕು. ಸ್ವಯಂ ಉದ್ಯೋಗಶೀಲರಾಗಿ ಅವರು ಬೇರೆಯವರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡೆಯಬೇಕು. ಇದು ಬಹಳ ಮುಖ್ಯ ಗುರಿ ನಮ್ಮ ಬೆಳಗಿನ ಜಾವ ಇಲ್ಲಿವರೆಗೆ ನಾವು 4 ಅಧಿಕಾರಿಗಳನ್ನು ಸಿಡಾಕ್ಲಿಂದ ಮತ್ತು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ದಿಂದ, DICಲಿಂದ ಮತ್ತು ಪ್ರಮುಖವಾದಂಥ ಬಾಷ್ ಅಂತ ಬೇರೆ ಬೇರೆ ಕಂಪನಿಗಳಿಂದ ಇಲ್ಲಿವರೆಗೆ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ತರಬೇತಿ ಕೊಡ್ತಕ್ಕಂಥ ಕೆಲಸ ಇಲ್ಲಿವರೆಗೆ ನಾವು ಮಾಡಿದ್ದೀವಿ. ಅಂದರೆ ಬೇರೆ ಬೇರೆ ಕಂಪನಿಯೊಳಗೆ ಬರೀ ನೌಕರಿ ಕೊಡಿಸೋದು ಉದ್ಯೋಗ ಮೇಳದ ಗುರಿ ಅಲ್ಲ. ಇದು ಬಹಳ ಮುಖ್ಯವೇನಪ್ಪ ಅಂದ್ರೆ, ನಮ್ಮ ಯುವಕರಿಗೆ, ಪದವೀಧರರಿಗೆ ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ, ಒಂದು ಪ್ರೇರಣೆ, ಒಂದು ಮಾರ್ಗದರ್ಶನ ನೀಡಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಗುರಿ. ಈಗಾಗಲೇ 1ನೇ ಉಪನ್ಯಾಸ ಕಾರ್ಯಕ್ರಮ ಆ ಕೆಲಸ ನಾವು ಮಾಡಿದ್ದೀವಿ. ಇಂಥ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಯುವಕರಿಗಾಗಿ, ಮಹಿಳೆಯರಿಗಾಗಿ, ಕಾರ್ಮಿಕರಿಗಾಗಿ, ರೈತರಿಗಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಬಸವರಾಜ ಬೊಮ್ಮಾಯಿಯವರು ಜನ ಮೆಚ್ಚಿದ ನಾಯಕನೆಂದುಕೊಂಡು ಅವರು ಕೀರ್ತಿಯನ್ನ ಪಡೆದಿದ್ದಾರೆ. ಅಂತಹ ಮಹಾ ವ್ಯಕ್ತಿಗಳು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರು ಮಾಡ್ತಿದ್ದಾರೆ. ಅವರು ನೋಡಿದ್ರೆ ನಮಗೆ ಗೊತ್ತಾಗ್ತದೆ, ಅತ್ಯಂತ ಸರಳ ಜೀವಿಗಳು, ನಿಗರ್ವಿಗಳು. ಅವ್ರು ಎಷ್ಟು ಸರಳತೆ ಅವರಾಯ್ತಂದ್ರೆ, ಅವರ ಸರಳತೆ ಐತಂದ್ರೆ ನೋಡಿ, ಯಾವ ರೀತಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತ ನರೇಂದ್ರ ಮೋದಿಜಿಯವರು ಅವ್ರನ್ನ ಮಾತು ಹೇಳಿದರು, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತ ಹೇಳಿದರು. ಅದೇ ರೀತಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ, ನಾ CM ಅಲ್ಲ, ನಾ ಕಾಮನ್ ಮ್ಯಾನ್ ಅಂತ ತಿಳ್ಕೊಂಡು ಅವ್ರು ಹೇಳಿದರು. ಇದು ಅವರ ಸರಳತೆ. ಬಸವರಾಜ ಬೊಮ್ಮಾಯಿಯವರು ಒಂದೇ ಸಲಕ್ಕೆ ಮುಖ್ಯಮಂತ್ರಿಗಳಾದವರಲ್ಲ, ಈ ರಾಜಕೀಯ ಜೀವನದೊಳಗೆ ಹಂತ ಹಂತವಾಗಿ ಅವರು ಬೆಳ್ಕೊಂಡು ಬಂದಿದ್ದಾರೆ. ಮೊದಲನೇ ಬಾರಿಗೆ ಅವರು ವಿಧಾನ ಪರಿಷತ್ ಸದಸ್ಯರಾಗಿ, 4 ಬಾರಿ MLA ಆಗಿ,
ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಇಲಾಖೆಯೊಳಗೆ ಜಲಸಂಪನ್ಮೂಲ ಸಚಿವರಾಗಿ, ಕಾನೂನು ಸಂಸದೀಯ ಸಚಿವರಾಗಿ, ಸಹಕಾರ ಸಚಿವರಾಗಿ, ಗೃಹ ಸಚಿವರಾಗಿ ಮತ್ತು ಮುಖ್ಯಮಂತ್ರಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ. ನಾ ಹೇಳಬೇಕಾದದ್ದಷ್ಟೇ, ಅವರಲ್ಲಿ ಅಪಾರವಾದಂತಹ ಅನುಭವ ಇರತಕ್ಕಂತಹ ವ್ಯಕ್ತಿ, ಅಂತವರನ್ನು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಿದ್ದಾರೆ. ಪೂರ್ವದಲ್ಲಿ ಏನು ನಮ್ಮ ಯುವಕ ಯುವತಿಯರಿಗೆ ತಮ್ಮ ಗ್ರಾಮದಲ್ಲೇ ತಮ್ಮ ಜಿಲ್ಲೆಯಲ್ಲೇ ಉದ್ಯೋಗವನ್ನ ಹುಡುಕಿಕೊಳ್ಳುವಂತ ಅವಕಾಶವನ್ನು ಮಾಡಿಕೊಡ್ತೇವೆ ಎನ್ನುವಂತ ಮಾತನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇದು ನಾಲ್ಕನೇ ಬಾರಿ ಆರನೇ ಬಾರಿ ಈ ಉದ್ಯೋಗ ಮೇಳವನ್ನು ಏರ್ಪಡಿಸಿ ಉಳಿದ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಸುಮಾರು ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉದ್ಯೋಗದ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾವು ಅಭಿನಂದಿಸ್ತೇವೆ. ಸದ್ಯಕ್ಕೆ ಇವತ್ತಿನ ಈ ಯುಗ ಕಾಂಪಿಟೇಷನ್ ಮಾಡಿ ಈಗ MLA ಹೇಳಿದ್ರೆ ನೌಕರಿ ಸಿಗ್ತೈತಿ, ಮುಖ್ಯಮಂತ್ರಿ ಹೇಳಿದ್ರೆ ನೌಕರಿ ಸಿಗ್ತೈತಿ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಈ ಸಾಫ್ಟ್ವೇರ್ ಕಂಪ್ನಿಗೆ ಏನಾದ್ರು ಯಾರಾದರೂ ಬಂದು ಏ ನಿಮ್ಗೆ ಒಂದು ಲೆಟರ್ ಕೊಡ್ರಿ ಅಂತಾರ, ಬೇಡಪ್ಪ ನಮ್ಮ ಪತ್ರ ಅವ್ರು ಒಡಿಸದೆ ನೋಡೋದಲ್ಲ, ಒಯ್ ಬೇಡ್ರಿ ಅಂದ್ರೆ ಕೇಳೋದಲ್ಲ. ನಾವು ಅವ್ರ ಒತ್ತಡ ಕೊಡ್ತೇವೆ, ಪತ್ರ ಕೊಡ್ತೇವೆ, ಅದ್ರ CU ಪತ್ರ ಹಿಂಗೆ ತೆಗೆದಿಟ್ಬಿಡಂತ. ಅರ್ಹತೆ ಮೇಲೆ ನೌಕರಿ ಸಿಗುವಂತ ಕಾಲ ಇದೆ. ಪ್ರೈವೇಟ್ ಕಂಪನಿಯಲ್ಲಿ ಅರ್ಹತೆ ಮೇಲೆ, ಸರ್ಕಾರಿ ನೌಕರಿಯಲ್ಲಿ ಔಟ್ ಸೋರ್ಸ್ ಮೇಲೆ ನೌಕರಿ ಸಿಗುವಂತ ಕಾಲ. ಅರ್ಹತೆಗೆ ನಮ್ಮ ಜಿಲ್ಲೆಯ ಅರ್ಹ ಪ್ರತಿಭೆಗಳು ಹುಡುಕಿಕೊಂಡು ಬೇರೆ ಬೇರೆ ನಗರಗಳಿಗೆ ಹೋಗಬಾರ್ದಂತ ಉದ್ಯೋಗ ಮೇಳವನ್ನೇ ನಡೆಸ್ತಿದ್ದಾರಲ್ಲ, ಇಲ್ಲಿ ಮೇಲೆ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅದರಿಂದ ಅನುಕೂಲ ಆಗಿದೆ. ಉದ್ಯೋಗ ಮಾಡುವುದು ಒಂದು, ಆಗಲೇ ಸನ್ಮಾನ್ಯ ಸಂಕ್ರೋರು ಹೇಳಿದ್ರು ಅದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಬೆಳಗ್ಗೆ ಏರ್ಪಡಿಸಿದ್ದಾರೆ. ಉದ್ಯಮಿಯಾಗು, ಉದ್ಯೋಗ ನೀಡು, ಒದಕ್ಕೆ ಇವೆರಡನ್ನೂ ನಮ್ಮ ಲೋಕಸಭಾ ಸದಸ್ಯರು ಮಾಡ್ಯಾರ. ಪ್ರಾರಂಭದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ, ಉಪ ಮುಖ್ಯಮಂತ್ರಿಯ ಮಗ ಇದ್ದಾಗ ಟಾಟಾ ಕಂಪನಿಯಲ್ಲಿ ಪೂನಾದಲ್ಲಿ ನೌಕರಿ ಮಾಡಿ ಈಗೂ ಕೂಡ ಬೃಹತ್ ಉದ್ಯಮಗಳನ್ನು ಅವರು ನಡೆಸ್ತಾ ಇದ್ದಾರೆ. ಉದ್ಯಮದ ಜೊತೆಗೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ತಮ್ಮ ಉದ್ಯಮಗಳಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಕೊಟ್ಟಾರ. ತಮ್ಮಲ್ಲಿಯೂ ಕೂಡ ಎಲ್ಲರಿಗೂ ಆಗಲಿಕ್ಕಿಲ್ಲ ಉದ್ಯಮಿ ಆಗೋದು, ಆದರೆ ತಮ್ಮಲ್ಲಿಯೂ ಕೂಡ ಯಾರಿಗೆ ಅವಕಾಶ ಐತಿ, ಯಾರಿಗ ಒಂದು ದೃಢತೆ ಐತಿ, ಮಾಡಬೇಕನ್ನುವಂಥ ಇಚ್ಛಾಶಕ್ತಿ ಐತಿ, ತಾವು ಕೂಡ ಉದ್ಯಮಿಗಳಾಗಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಬಂದಂಥ ಜನರಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ಸಿಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಸಂಕ್ರೂರ್ ಮತ್ತು ಉಳಿದ ಸಂಸ್ಥೆಯ ಎಲ್ಲರನ್ನು ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳ್ತೇನೆ. ಮತ್ತು ಬದು ಇದಕ್ಕೆ ಯಾವ ರೀತಿ ಪ್ರಗತಿಪರವಾದಂಥ ಚಿಂತನೆಯ ಮುಖಾಂತರ ಕ್ರಿಯಾಶೀಲರಾಗಿ ಅನುಷ್ಠಾನವನ್ನು ಮಾಡುವ ಮುಖಾಂತರ ಹಲವಾರು ಯುವಕ ಯುವಕರಿಗೆ ದಾರಿದೀಪವಾಗಿ ಇವತ್ತು ತಮ್ಮ ಬದುಕು ಕಟ್ಟಿಕೊಳ್ಳಲು ಆಶ್ರಯ ಆಗ್ತಿರುವಂಥದ್ದು SV ಸಂಗ್ನೂರ್ ಅವರು ಮಾಡುತ್ತಿರುವಂಥ ಕಾರ್ಯ ಮಹಾನ್ ಕಾರ್ಯ. ಎಷ್ಟು ಜನಕ್ಕೆ ಇವತ್ತು ಉದ್ಯೋಗ ಸಿಗ್ತದೆ ಅಷ್ಟು ಬಂಧನಗಳು ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಮುಂದಿನ ದಿನಗಳಲ್ಲಿ ಬದುಕನ್ನು ನಡೆಸ್ತಾರೆ. ಅವರು ಕುಟುಂಬದ ಒಬ್ಬರೇ ಸದಸ್ಯರಲ್ಲ, ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀಳ್ತದೆ. ಸಂಕನೂರ್ ಅವರ ದೂರದೃಷ್ಟಿಯಿಂದ ಇವತ್ತು ಗದಗಿನಲ್ಲಿ ನಿರಂತರವಾಗಿ ಕೆಲಸ ನಡೀತಾ ಇದೆ. ನಾವು ನೋಡಿದ್ದೇವೆ ಹಲವಾರು ಸಂಘ ಸಂಸ್ಥೆಗಳು ಉದ್ಯೋಗ ಮೇಳ ಮಾಡ್ತಾರೆ, ಆದರೆ ಒಂದು ವರ್ಷ ಮಾಡ್ತಾರ ಮತ್ತೆ ಬಿಟ್ಬಿಡ್ತಾರ ಮತ್ತೆ ಯಾವಾಗ ಬೇಕಾದಾಗ ಮಾಡ್ತಾರ. ಆದರೆ ನಿರಂತರವಾಗಿ ಸತತವಾಗಿ ತರಬೇತಿ ಮತ್ತು ಉದ್ಯೋಗ ಕೊಡುವಂಥ ಕೆಲಸವನ್ನು ಗದಗ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಅವರು ಮಾಡ್ತಿರೋದನ್ನು ನೋಡಿದಾಗ ಅವ್ರಿಗಿರುವಂಥ ಬದ್ಧತೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ನಾನು ಅಲ್ಲಿ ಇಷ್ಟಪಡ್ತೇನೆ. ಆ ಬದ್ಧತೆಯಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಎಲ್ಲ ಯುವಕ ಯುವತಿಯರು ಗ್ರಾಜ್ಯುಯೇಟ್ಸ್ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ಅರ್ಹರಾಗಬೇಕು ಅನ್ನುವಂಥ ಮಾತನ್ನು. ಒಂದು ಕಾಲದಲ್ಲಿ ಉದ್ಯೋಗ ಪುರುಷ ಲಕ್ಷಣ ಅಂತಿದ್ರು, ಈಗ ಹಂಗಿಲ್ಲ. ಈಗ ಉದ್ಯೋಗ ಪುರುಷರದಷ್ಟೇ ಅಲ್ಲ, ನಮ್ಮ ತಾಯಿಂದ್ರು ಮಹಿಳೆಯರ ಲಕ್ಷಣವೂ ಕೂಡ ಇದೆ. ಈಗ ಯಾರಾದರೂ ಮದುವೆ ಆಗಬೇಕಾದ್ರೆ ನಮ್ಮ ಹುಡುಗರು ತಾವೇನು ಉದ್ಯೋಗ ಮಾಡ್ತಾರೆ ಅಂತ ಹೇಳೋದಿಲ್ಲ, ಅಕ್ಕಿ ಏನು ಕೇಳ್ತಲ್ಲ ಏನಾರು ಕೆಲಸ ಮಾಡ್ತಾರಲ್ಲ ಅಂತ ಹೇಳ್ತಾರೆ.
ಮತ್ತು ವಿಶೇಷವಾಗಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗದಗ ಅಂತ ಊರಲ್ಲಿ ಇದ್ದು ಬಾಳೆ ಮಾಡಬೇಕಾದ್ರೆ ಇಬ್ಬರು ಕೆಲಸ ಮಾಡಿದ್ರೆ ನಡೀತಿದ್ದಿಲ್ಲ. ಯಾಕ್ರಿ ಅವಶ್ಯಕತೆ ಇದೆ? ಕೇವಲ ದುಡ್ಡಿಗಾಗಿ ಅಲ್ಲ, ದುಡ್ಡು ಬೇಕು, ಆರ್ಥಿಕವಾಗಿ ಸಫಲರಾಗಿರಬೇಕು ಖಂಡಿತ ಬೇಕು. ಆದರೆ ಒಂದು ಉದ್ಯೋಗ ಇದ್ದರೆ ಅದಕ್ಕಿರುವಂಥ ಒಂದು ಘನತೆ, ಗೌರವ, ಸಮಾಜದಲ್ಲಿ ಅದನ್ನು ಗುರುತಿಸುವ ರೀತಿ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ, ಸ್ವಾವಲಂಬನೆಯ ಮುಖಾಂತರ ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಉದ್ಯೋಗ ಬಹಳ ಅವಶ್ಯಕತೆ ಇದೆ ಅಂತ ನಮ್ಮ ಉದ್ಯೋಗ ಒಂದು ಸ್ಟೇಟಸ್ ಕೂಡ ಅದನ್ನ ಇವತ್ತು ಪಡ್ಕೋಬೇಕಾಗಿತ್ತು. ಬಂಧುಗಳೇ, ಒಂದು ಕಾಲದಲ್ಲಿ ಭಾರತದ ಜನಸಂಖ್ಯೆ ಬಗ್ಗೆ ಬಹಳ ದೊಡ್ಡ ಆತಂಕ ಇತ್ತು. ವಿಪರೀತ ಜನಸಂಖ್ಯೆ ಬೆಳೀತಾ ಇದೆ ಬೆಳೀತಾ ಇದೆ. ಬಂದಂಥ ಎಲ್ಲ ಆಡಳಿತಗಾರರು ಜನಸಂಖ್ಯೆ ನಿಯಂತ್ರಣ ಮಾಡಬೇಕು, ನಮಗೆ ಬಡತನ ಜನಸಂಖ್ಯೆಯಿಂದ ಬಂದಿದೆ ಅನ್ನುವಂಥದ್ದು, ನಮ್ಮ ಆರ್ಥಿಕ ಸಂಪನ್ಮೂಲ ಕೊರತೆ ಆಗುತ್ತೆ ಜನಸಂಖ್ಯೆ ಜಾಸ್ತಿ ಆದರೆ ಅನ್ನುವಂಥ ಮಾತಿತ್ತು. ಯಾಕಂದರೆ ಭಾರತವನ್ನು ಕೇವಲ ಭಾರತದ ಗಡಿ ಒಳಗಡೆ ಇರುವಂಥ ಅವಕಾಶಗಳಿಗೆ ಸೀಮಿತವಾಗಿ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ಪ್ರಧಾನಮಂತ್ರಿಗಳು ನಮ್ಮ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅವರ ಅನುಭವದಿಂದ ಜನಸಂಖ್ಯೆಯನ್ನು ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಮಾಡಿದ್ರು. ಅಂದರೆ ಜನಸಂಖ್ಯೆಯಿಂದನೇ ನಮ್ಮ ಭಾರತ ದೇಶದ ಆರ್ಥಿಕತೆ ಸಬಲೀಕರಣ ಆಗಕ್ಕೆ ಸಾಧ್ಯ. ಯಾಕಂದರೆ 42% ಜನಸಂಖ್ಯೆ 20-35 ಕೂಡಿತ್ತು. ಸುಮಾರು 50% ಜನಸಂಖ್ಯೆ 40 ವಯಸ್ಸಿನ ಒಳಗಡೆಯವರಿತ್ತು. ಯುವಕರಿಂದ ಕೂಡಿರುವಂಥ ಜನಸಂಖ್ಯೆ ಈ ದೇಶದ ಆಸ್ತಿ, ಲಯಬಿಲಿಟಿ ಅಲ್ಲ, ಅದು ಅಸೆಟ್ಟು ಅನ್ನುವಂಥ ಮಾತನ್ನು ಪ್ರಥಮ ಬಾರಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಕರೆದು ಅದನ್ನು ಪರಿವರ್ತನೆ ಮಾಡೋ ಸಲುವಾಗಿ ಅವರು ಕಾರ್ಯಕ್ರಮವನ್ನು ಹಾಕಿದ್ರು. ಅದರಲ್ಲಿ ಇವತ್ತು ಯಾವುದೇ ದೇಶಕ್ಕೆ ಹೋದರೆ ಕೇವಲ ಡಿಗ್ರಿ ಇದ್ದರೆ ಸಾಲದು, ನಿಮಗೆಲ್ಲ ಪ್ಲೇಸ್ಮೆಂಟ್ ಆಫೀಸ್ ಬಂದಿದ್ದಾರೆ ಎಲ್ಲ ಕೇಳಿ, ಡಿಗ್ರಿ ಇದ್ದರೆ ನೀನೇನು ಓದ್ಕೊಂಡಿದ್ದೀಯಾ, ನಿನಗೆ ಯಾವ ವಿಷಯದ ಬಗ್ಗೆ ನಾಲೆಜ್ ಇದೆ ಅಂತ ಆಗುತ್ತೆ. ಆದರೆ ಅದನ್ನು ಯಾವ ರೀತಿ ನೀವು ಅನುಷ್ಠಾನ ಮಾಡ್ತೀರಿ ಅನ್ನುವಂಥ ಕಲೆ, ಸ್ಕಿಲ್ ಬಹಳ ಬೇಕು, ಬಹಳ ಮುಖ್ಯ. ಯಾವ ದೇಶದಲ್ಲಿ ಸ್ಕಿಲ್ ಇರುವಂಥ ಯುವಕರಿದ್ದಾರೆ ಆ ದೇಶಕ್ಕೆ ಬಡತನ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಇದರ ಕೊರತೆ ಬಹಳ ಇತ್ತು. ಅದಕ್ಕಾಗಿ ವಿಶೇಷವಾಗಿರುವಂಥ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟನ್ನು ಮಾಡಿ ಇವತ್ತು 1,000,000,000,000 ಪ್ರತಿ ವರ್ಷ ಕೊಟ್ಟು ಯುವಕರಿಗೆ ತರಬೇತಿಯನ್ನು, ಟ್ರೈನಿಂಗನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಟ್ಟು ಅವರಿಗೆ ಸ್ಕಿಲ್ಡ್ ಯೂತ್ ಪವರನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದೇನೋ ಗೊತ್ತಿಲ್ಲ, ಕಾಕತಾಳಿ ಗೊತ್ತಿಲ್ಲ, ನಮ್ಮ ಸಂಕನೂರು ಕಾಲುಗುಣ ಗೊತ್ತಿಲ್ಲ, ಈ ಒಂದು ಉದ್ಯೋಗ ಮೇಳಕ್ಕೆ ನಾವು ಒಪ್ಕೊಂಡ ಮೇಲೆ ನನಗೆ ಉದ್ಯೋಗದ ಕೊಡುವಂಥ, ಉದ್ಯೋಗದ ಬಗ್ಗೆ ಚಿಂತನೆ ಮಾಡುವಂಥ 3 ಇಲಾಖೆಗಳನ್ನು ನನಗೆ ಕೊಟ್ಟು ಅದರ ಚೇರ್ಮನ್ಶಿಪ್ ಅನ್ನು ಕೊಟ್ಟಿದ್ದಾರೆ. ಸ್ಕಿಲ್ ಡೆವಲಪ್ಮೆಂಟು ಇಡೀ ದೇಶದಲ್ಲಿ, ಲೇಬರ್ ಇಡೀ ದೇಶದಲ್ಲಿ, ಮತ್ತು ಟೆಕ್ಸ್ಟೈಲ್ ಕೂಡ ಅತಿ ಹೆಚ್ಚು ಉದ್ಯೋಗ ಕೊಡುವಂಥ ಕ್ಷೇತ್ರ ಇವತ್ತು ಟೆಕ್ಸ್ಟೈಲ್ ನಂಬರ್ 1. ಹೀಗಾಗಿ ಯುವಕರ ಜೊತೆಗೆ ನನ್ನ ಒಡನಾಟ ಇನ್ನೂ ಹೆಚ್ಚಾಗಬೇಕಾಗುತ್ತೆ, ಅವರಿಂದ ಫೀಡ್ಬ್ಯಾಕ್ ಹೆಚ್ಚಾಗಬೇಕಾಗುತ್ತೆ, ಮತ್ತು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ರಿಪೋರ್ಟನ್ನು ಕೊಟ್ಟರೆ ಇಡೀ ದೇಶಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಕೊಡುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಪ್ರಧಾನಮಂತ್ರಿಗಳ ಕನಸು ಏನಿದೆ, ಒಂದು ಸ್ಕಿಲ್ ಇಂಡಿಯಾ, ಕೌಶಲ್ಯ ಭರಿತವಾಗಿರುವಂಥ ಭಾರತದ ನಿರ್ಮಾಣ, ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇನ್ನು ಈ ಉದ್ಯೋಗದ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಸುಮಾರು 60 ಕಂಪ್ನಿಗಿಂತ ಹೆಚ್ಚು ಬಂದಿದೆ, 2,000ಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಯುವಕರನ್ನು ನೋಡಿದಾಗ ಮೊದಲೇ ಬಾರಿ ಉದ್ಯೋಗ ಮೇಳಕ್ಕೆ ಬರ್ತಾ ಇದ್ದಾರೆ.
ಏನಾಗಿದೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮು ಎಜುಕೇಷನ್ಗೂ ಮತ್ತು ಬದುಕಿಗೆ ಅಂತರ ಇದೆ. ನಾವೇನು ಕಲಿತಾ ಇದ್ದೇವೆ ಅದು ನಾವು ಜಾಬ್ ಮಾರ್ಕೆಟಲ್ಲಿ ಹೋದಾಗ ಅದರ ಲಾಭ ನಮಗೆ ಆಗ್ತಾ ಇಲ್ಲ. ಕಂಪನಿಗಳು ಬಯಸುವಂಥ ಉದ್ಯೋಗಕ್ಕೆ ನಮ್ಮ ನಾವು ಕಲ್ತಿರೋದಕ್ಕೆ ವ್ಯತ್ಯಾಸಗಳಿವೆ. ಆ ಗ್ಯಾಪನ್ನು ಫಿಲ್ಅಪ್ ಮಾಡಬೇಕಾದ್ರೆ ನೀವು ಸ್ಕಿಲ್ಲನ್ನು ನಿಮ್ಮ ಡಿಗ್ರಿ ಆಗೋಕ್ಕಿಂತ ಮುಂಚೆನೇ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಅದಕ್ಕೆ ಎಂಟರ್ಪ್ರಿನರ್ ಸ್ಕಿಲ್ಲು ಬೇಕು, ಟೆಕ್ನಿಕಲ್ ಸ್ಕಿಲ್ಲು ಬೇಕು ಮತ್ತು ಆರ್ಟ್ ಸ್ಕಿಲ್ಲು ಬೇಕು. ಈ ಎಲ್ಲ ಸ್ಕಿಲ್ಗಳನ್ನು ಮಾಡಬೇಕಂದ್ರೆ ಇವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಎರಡು ಮೂರು ಕ್ರಮಗಳನ್ನು ತೆಗೆದುಕೊಂಡಿದ್ದೆ, ನನಗೆ ನೆನಪಾಗ್ತದೆ. ಒಂದು ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಇದು ಭಾಳಷ್ಟು ಕಡೆ ಖಾಸಗಿಯವರು ಮಾಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟ್ ತೊಗೊಂಡು ನೀವು ಬರ್ತೀವಿ. ಇಲ್ಲಿ ಬಾಷ್ ಅನ್ನೋಂಥ ಕಂಪ್ನಿ ಮಲ್ಟಿನ್ಯಾಷನಲ್ ಕಂಪ್ನಿ ಮುಂದೆ ಆ ಸ್ಕಿಲ್ ಏನೇನು ನಡೆಯಲಿಲ್ಲ, ಯಾಕಂದ್ರೆ ಬರೀ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಕಾರ್ ಶೆಡ್ಡಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳಿದ್ದವು. ಆದ್ರಿಂದ ಆ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ. ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಈಗ ಹೊಸ ಇನ್ಸ್ಟಿಟ್ಯೂಷನ್ ಕಟ್ಟೋದಲ್ಲ, ನಮ್ಮಲ್ಲಿ ಐ ಟಿ ಐ ಇದೆ, ಜಿ ಟಿ ಟಿ ಸಿ ಇದೆ, ಡಿಪ್ಲೊಮಾ ಇದೆ, ಇಂಜಿನಿಯರಿಂಗ್ ಇದೆ, ಹಲವಾರು ಸಂಸ್ಥೆಗಳಿದ್ದಾವೆ, ನೂರಾರು ಸಂಸ್ಥೆ, ಒಂದೊಂದು ತಾಲೂಕಿನಲ್ಲಿ ಎರಡು ಮೂರು ಸಂಸ್ಥೆಗಳಿದೆ. ಅವುಗಳಿಗೆ ಎಂಪವರ್ ಮಾಡಿ ಅವುಗಳಲ್ಲಿ ಟ್ರೈನರ್ ಹಾಕಿ ವರ್ಷದಲ್ಲಿ ಅವರು ಮೂರು ತಿಂಗಳು ನಾಲ್ಕು ತಿಂಗಳು ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಹ್ಯಾಂಡ್ಸ್ ಆನ್ ಟ್ರೈನಿಂಗು, ಪ್ರಾಕ್ಟಿಕಲ್ ಟ್ರೈನಿಂಗನ್ನು ಮಾಡಿ, ವರ್ಕ್ಶಾಪಲ್ಲಿ ಟ್ರೈನಿಂಗನ್ನು ಮಾಡಿ ನಿಮಗೆ ವರ್ಕ್ ಕಳಿಸಿದ್ರೆ ನಿಮ್ಗೆ ಉದ್ಯೋಗ ಸಿಗೋ ಕ್ಲಾಸ್ ಬರ್ತಾರೆ. ಇನ್ಸ್ಟಿಟ್ಯೂಷನ್ ಆಫ್ ಸ್ಕಿಲ್ ಅನ್ನೋದನ್ನು ನಾನು ಪ್ರಾರಂಭ ಮಾಡಿದೆ. ಎರಡನೇದಾಗಿ ಸ್ತ್ರೀ ಸಾಮರ್ಥ್ಯ ಅನ್ನೋಂಥ ಯೋಜನೆಯನ್ನು ಮಾಡಿದೆ. ಸ್ತ್ರೀಯರಿಗೆ ಸಾಮರ್ಥ್ಯ ಇದೆ, ಅವ್ರಿಗೆ ಅವಕಾಶ ಕೊಡಬೇಕು ಅಂತ. ಒಬ್ಬ ಸ್ತ್ರೀ ತನ್ನ ಸ್ವಯಂ ಉದ್ಯೋಗವನ್ನು ಈಗ ಹೇಳಿದರು ಸಂತೋಷ, ಸ್ವಯಂ ಉದ್ಯೋಗ ಮಾಡಿದರೆ 8 ಲಕ್ಷ ರೂಪಾಯಿವರೆಗೂ ಅವಳಿಗೆ ಸಾಲ ಕೊಡಬೇಕು, ಗೌರ್ಮೆಂಟೇ ಗ್ಯಾರಂಟಿ ಕೊಡ್ತದೆ ಅನ್ನುವಂಥದ್ದನ್ನು ನಾನು ಪ್ರಾರಂಭ ಮಾಡಿದ್ದೆ. ಈಗಿನ ಸರ್ಕಾರ ಬಂದಮೇಲೆ ಅದು ನಿಲ್ಲಿಸಿದೆ, ಅದು ಬೇರೆ ವಿಚಾರ. ಸ್ತ್ರೀ ಸಾಮರ್ಥ್ಯ ಯೋಜನೆ ಭಾಳಷ್ಟು ಸುಮಾರು ನನ್ನ ಅಂದಾಜಿನಲ್ಲಿ 30 ಲಕ್ಷ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಸ್ತ್ರೀ ಸಾಮರ್ಥ್ಯದ ಯೋಜನೆ ಲಾಭ ಕೊಡಬೇಕನ್ನುವಂಥ ಚಿಂತನೆಯನ್ನು ನಾನು ಮಾಡಿದ್ದೆ. ಇನ್ನು ಮೂರನೇದು ಏನು, ಹಳ್ಳಿಗಾಡಿನಲ್ಲಿ ಕರಕುಶಲ ಇದೆ, ನಮ್ಮ ಕುಂಬಾರಿದ್ದಾರೆ, ಕಂಬಾರಿದ್ದಾರೆ, ಬಡಿಗರಿದ್ದಾರೆ, ಅವ್ರಿಗೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಅವ್ರಿಗೂ ಕೂಡ 50,000 ರೂಪಾಯಿವರೆಗೂ ನಾವು ಲೋನ್ ಅಲ್ಲ ಅವ್ರಿಗೆ ಗ್ರಾಂಟನ್ನು ಕೊಟ್ಟು ಅವ್ರ ಸ್ವಯಂ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಡಿದ್ವಿ. ಮತ್ತು ಡಿಗ್ರಿವರೆಗೂ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಮಾಡಿದ್ವಿ. ಮತ್ತು 8th ಸ್ಟ್ಯಾಂಡರ್ಡ್ ಒಳಗೆ ಟೆಕ್ನಿಕಲ್ ಎಜುಕೇಷನನ್ನು 8th ಸ್ಟ್ಯಾಂಡರ್ಡಿಂದ ಕೊಡಬೇಕು ಅಂತ ಮಾಡಿದ್ವಿ. ಹೀಗೆ ಅಮೂಲ್ಯಗ್ರಹವಾಗಿರುವಂಥ ಬದಲಾವಣೆಯನ್ನು ತರೋದಕ್ಕೆ ಹಲವಾರು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ವಿ. ನನಗೆ ಮತ್ತು IIM ಜೊತೆಗೆ ನಾನು ಜೋಡಿಸಿದ್ದೆ. ಒಂದು ಒಳ್ಳೆಯ ಸುದ್ದಿ, SC ST ಹೆಣ್ಮಕ್ಕಳಿಗೆ IIM ನಾವು ಟ್ರೈನಿಂಗ್ ಕೊಡಿಸಿದ್ವಿ. ಪ್ರತಿ ವರ್ಷ 250 ಸಂಸ್ಥೆಗಳಿಗೆ IIM ಟ್ರೈನಿಂಗ್ ಕೊಟ್ಟು ಎಲ್ಲರೂ ಕೂಡ ಉದ್ಯೋಗ ಸಿಗ್ತೀವಿ. ಕೆಲಸ ಮಾಡಬೇಕನ್ನೋರಿಗೆ ಸಂಕಲ್ಪ ಇದ್ರೆ ಕೆಲಸ ಸಿಗ್ತದೆ. ನಾನು ಕೆಲಸ ಮಾಡಿದ್ರೆ ಬರೀ ಪಗಾರ ಕೊಡ್ಬೇಕು ಅನ್ನೋ ಕೆಲಸ ಸಿಗೋದಿಲ್ಲ. ಭಾಳ ಸ್ಪಷ್ಟ, ನಿಮ್ಗೆ ಯಾರು ಕೆಲಸ ನಾನು ಕಷ್ಟಪಟ್ಟು ದುಡಿತೀನಿ ಅನ್ನೋರಿಗೆ ಖಂಡಿತ ಕೆಲಸ ಸಿಗ್ತದೆ. ನಾನು ನನ್ನ ಶಿಗ್ಗಾಂವ ಕ್ಷೇತ್ರದಲ್ಲಿ ಡಿಪ್ಲೊಮಾ ಕಾಲೇಜ್ ಮಾಡಿದ್ದೀನಿ, ವೆಟರ್ನರಿ ಡಿಪ್ಲೊಮಾ ಮಾಡಿದ್ದೀನಿ, 2 ITI ಮಾಡಿದ್ದೀನಿ, 1 GTTC ಮಾಡಿದ್ದೀನಿ, 1 ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮಾಡಿದ್ದೀನಿ, 1 ಟೆಕ್ಸ್ಟೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಮಾಡಿದ್ದೀನಿ, ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದೀನಿ. ಇವತ್ತು 10,000 ಹೆಣ್ಣುಮಕ್ಕಳಿಗೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಸಿಗ್ತದೆ. ನಾನು 1,000 ಹೆಣ್ಣುಮಕ್ಕಳಿಗೆ ನಾನೇ ಕೆಲಸ ಕೊಟ್ಟಿದ್ದೆ, 1,000 ಹೆಣ್ಣುಮಕ್ಕಳು ಅದಿರಲಿ. ಆದರೆ ನಾನು 2 ಪ್ರಯೋಗದಲ್ಲಿ ಫೇಲ್ ಆದೆ ಸಂಕ. ಒಂದು NTTF ಅಂತಿದೆ, ನಿಮ್ಗೆ ಗೊತ್ತಿದೆ. NTTFನ್ನು ನಮ್ಮ ಸೌಮೂರು ಅನ್ನುವಂಥ ಗ್ರಾಮಕ್ಕೆ ತೊಗೊಂಡು ಬಂದ್ವಿ, ತಾಲೂಕಾ ಪ್ಲೇಸು. ಅಲ್ಲಿ ಸ್ಪೆಷಲ್ ಕಾರ್ಯಕ್ರಮ ಮಾಡಿದ್ವಿ, ಪ್ಲಂಬಿಂಗ್, ವೆಲ್ಡಿಂಗ್ ಮತ್ತು ಡ್ರಿಲ್ಲಿಂಗ್. ಏನು ಕ್ವಾಲಿಫಿಕೇಷನ್ ಅವ್ರಿಗೆ, 7 ಫೇಲ್ ಇದ್ರೂ ಕ್ವಾಲಿಫಿಕೇಷನ್,
ಏಳಿಂತ ಫೇಲ್ ಜನಕ್ಕಾಗಿದ್ರು ಕೂಡ ಅವ್ರು ಬಂದು ಕಲಿಬೋದು. ಎಷ್ಟು ದಿವಸ ಕಲಿಬೇಕು? 8-12 ಅಷ್ಟೇ ಟ್ರೈನಿಂಗ್. ಆ ಸರ್ಟಿಫಿಕೇಟ್ ತೊಗೊಂಡ್ರೆ ಎಲ್ಲಿ ಬೇಕಲ್ಲಿ ಕೆಲಸ ಸಿಗ್ತದೆ. ಅಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರು ಅಷ್ಟು ಜನಕ್ಕೆ ಇವತ್ತು ಎಲ್ಲ ಕಡೆ ಕೆಲಸ ಇದೆ, 25,000 ರೂಪಾಯಿ ಪಗಾರ ಕೊಡ್ತಾರೆ. ಆದರೆ ಅಥವಾ ಇಂಗ್ಲೀಷ್ನಲ್ಲಾದರೂ ಗಣಿತ ಸಾಲಿಡ್ ಮಾಡಬೇಕು ಅಂದರೆ ಫ್ಯೂಚರ್ ಆಗ್ತದೆ. ಇಲ್ಲಿ ಭಾಳ ಜನಕ್ಕೆ ನಿಮ್ಗೆ ಎಲ್ಲಿ ಫೇಲ್ ಹಾಕಿ ಅನ್ನೋದು ಇಲ್ಲೇ ನಾನು ಹೇಳ್ತೀನಿ. ನೀವೆಲ್ಲ ಬರ್ತೀರಿ ಸರ್ಟಿಫಿಕೇಟ್ ತೊಗೊಂಡು, ಸೋಷಲ್ ಸ್ಟಡೀಸ್ 85 ಚಲೋ ಐತಿ, ಜಾಗ್ರಫಿ ಎಷ್ಟು ಅವೆಲ್ಲ ಕರೆಕ್ಟು, ಮುಂದೆ ಸೈನ್ಸ್ ಬಂದಾಗ ಹೆಂಗೋ 50 ತೊಗೊಂಡಿರ್ತೀರಿ, ಮ್ಯಾಥಮೆಟಿಕ್ಸ್ ಬಂದಾಗ 35 ತೊಗೊಂಡು ಪಾಸ್ ಆಗಿರ್ತೀರಿ. ಇಲ್ಲಿ ಒಂದು ಏನಾರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಎಜುಕೇಷನ್ ಸಿಸ್ಟಮಲ್ಲೂ ಬದಲಾವಣೆ ಆಗಬೇಕು. ಸ್ಟ್ರಾಂಗ್ ಸೈಂಟಿಫಿಕ್ ನಾಲೆಜನ್ನು ಕೊಡುವಂಥ ಫೌಂಡೇಶನ್ ಕೋರ್ಸಸ್ಸನ್ನು ಮಾಡಬೇಕು. ಮುಂದೆ ಟೆಕ್ನಿಕಲ್ ಕೋರ್ಸಸ್ಸನ್ನು ಮಾಡಬೇಕು. ಲರ್ನ್ ವೈಲ್ ಅರ್ನ್ ಅನ್ನುವಂಥದ್ದು ಒಂದು ಪ್ರೋಗ್ರಾಮ್ ಇದೆ, ಅದರ ಅಡಿಯಲ್ಲಿ ಮಾಡಬೇಕು. ಎಂಟರ್ಪ್ರಿನರ್ಶಿಪ್ಗೆ ಈಗ 1 ಕೋಟಿ ಯುವಕರಿಗೆ ಎಂಟರ್ಪ್ರಿನರ್ಸ್ಗೆ 6 ತಿಂಗಳು ಯಾರೊಂದು ಕಂಪ್ನಿ ಜಾಬ್ ಕೊಡ್ತಾರೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಹೊಸ ಸ್ಕೀಮ್ ಮಾಡಿದೆ. ಅದರ ಲಾಭವನ್ನು ನೀವು ಪಡ್ಕೋಬೇಕು. ಎಲ್ಲ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗಬೇಕು. ಗದಗಿನಲ್ಲಿ ಬರುವಂಥ ದಿನಗಳಲ್ಲಿ ಗದಗಿಗೆ ಒಳ್ಳೆಯ ಭವಿಷ್ಯ ಇದೆ, ಪೊಟೆನ್ಷಿಯಲ್ ಇದೆ, ಔದ್ಯೋಗೀಕರಣ ಆಗ್ತದೆ. ಇಲ್ಲೇ ಸಾಕಷ್ಟು ಜಾಬನ್ನು ಕ್ರಿಯೇಟ್ ಮಾಡ್ತೀವಿ ಮತ್ತು ಇಲ್ಲಿ ಯುವಕರಿಗೆ ತರಬೇತಿ ಕೊಡೋದಕ್ಕೆ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ತರಬೇತಿ ಮುಖಾಂತರ ಎಲ್ಲಿ ಹೋದರೂ ಕೂಡ ನಿಮ್ಗೆ ಕೆಲಸ ಸಿಗುವಂಥದ್ದು ಮಾಡಬೇಕು. ನನ್ನ ಕನಸು ಯಾರ್ಯಾರು ವಿದ್ಯಾರ್ಥಿಗಳು ಡಿಗ್ರಿ ತೊಗೊಂಡಿದ್ದಾರೆ, ಟೆಕ್ನಿಕಲ್ ಡಿಗ್ರಿ ತೊಗೊಂಡಿದ್ದಾರೆ, ಯಾರೂ ಕೂಡ ನಿರುದ್ಯೋಗಿಗಳಾಗಬಾರ್ದು, ಉದ್ಯೋಗ ಸಿಗಬೇಕು. ಇಲ್ಲದ್ರೆ ಅವರು ಸ್ವಯಂ ಉದ್ಯೋಗ ಮಾಡಿ 4 ಜನಕ್ಕೆ ಉದ್ಯೋಗ ಕೊಡಬೇಕು. ಇವೆರಡು ಕೆಟಗರಿಯಲ್ಲಿ ಯುವಕರು ಬರಲೇಬೇಕು, ಅಂದಾಗ ದೇಶ ಉದ್ಧಾರ ಆಗ್ತದೆ. ಯುವಕರ ಕೈ ಕೆಲಸ ಕೊಡುವ ಮುಖಾಂತರ ಈ ದೇಶದ ಭವಿಷ್ಯ ಇದೆ, ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಭವಿಷ್ಯ ಇದೆ. ನಾವು ಅಂದ್ಕೊಂಡಿದ್ದೀವಿ ಯಾರೋ ಒಂದು 4 ಜನ ದೊಡ್ಡ ಶ್ರೀಮಂತರು ಅಷ್ಟೇ ಈ ದೇಶ ಕಟ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ಸುಳ್ಳು. ಬಾಟಮ್ ಆಫ್ ದ ಪಿರಮಿಡ್ ಅಂತೀವಿ. ಪಿರಮಿಡಲ್ಲಿ ಮೇಲೆ ಇರುವಂಥವ್ರು ಭಾಳ ಕಡಿಮೆ ಜನ. ನಾನು ಮನೆ ಪಾರ್ಲಿಮೆಂಟ್ ಸ್ಪೀಚಲ್ಲಿ ಹೇಳಿದೆ, ಕರೋಡಪತಿಗಳು ಮೊದಲು 2014 ಜನ 1 ಕೋಟಿಗಿಂತ ಹೆಚ್ಚು ಆದಾಯವನ್ನು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ರು. ಈಗ 10 ವರ್ಷ ನಂತರ 362,000 ಜನ ಇವತ್ತು 1 ಕೋಟಿಗಿಂತ ಹೆಚ್ಚು ಆದಾಯವನ್ನು ತೋರಿಸಿದ್ದಾರೆ. ಅಂದರೆ ಸ್ವಯಂ ಉದ್ಯೋಗ ಉದ್ಯೋಗಗಳಿಂದ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ನೀವು ಕೂಡ ಕರೋಡಪತಿಗಳಾಗ್ಬೋದು. ಆಗ್ಬೇಕಂದ್ರೆ 1 ದಿವಸಕ್ಕೆ ಆಗೋದಿಲ್ಲ. ಆರ್ಥಿಕತೆಯಲ್ಲಿ ಎಕನಾಮಿಯಲ್ಲಿ ಡಿಸ್ರೇಲಿ ಅಂತ ಒಬ್ಬ ಗ್ರೇಟ್ ಡೆಮೊಕ್ರೆಟಿಕ್ ಬೆಂಜಮಿನ್ ಡಿಸ್ರೇಲಿ ಅವನೊಂದು ಮಾತು ಹೇಳಿದ್ದಾನೆ, ದೇರ್ ಈಸ್ ನೋ ಮ್ಯಾಜಿಕ್ ಇನ್ ಎಕಾನಮಿ, ಓನ್ಲಿ ರಿಸಲ್ಟ್ಸ್. ಕೇವಲ ಪರಿಣಾಮಗಳಿದ್ದಾವೆ, ಆ ಪರಿಣಾಮ ಹಾರ್ಡ್ ವರ್ಕ್ನಿಂದ ಬರ್ತದೆ. ನಮ್ಮ ಕೈಯಾಗಿನ ಗರಿಯನ್ನು ನಾವು ಸಂಸಿದ್ರೆ ಹಣೆ ಮೇಲೆ ಗರಿಯನ್ನು ನಾವು ಬರ್ಬೋದು. ಆದ್ದರಿಂದ ಕಠಿಣ ಪರಿಶ್ರಮ, ಪ್ರಾಮಾಣಿಕ ಪ್ರಯತ್ನ, ನಿಮ್ಮ ದೃಢ ಸಂಕಲ್ಪ, ಸ್ಪಷ್ಟವಾದ ಗುರಿ, ಸಾಧನೆ ಮಾಡುವ ಛಲ ನಿಮ್ಮದಿದ್ದರೆ ಖಂಡಿತ ಯಶಸ್ಸು ಆಗ್ತದೆ. ಆ ಯಶಸ್ಸು ನಿಮಗೆ ಸಿಗಲಿ. ಈ ಒಂದು ವೇದಿಕೆ ನಿಮಗೆ ಬರುವಂಥ ದಿನಗಳಲ್ಲಿ ನಿಮಗೆ ದೊಡ್ಡ ಅವಕಾಶಗಳನ್ನು ಮಾಡಿಕೊಳ್ಳಿ. ನಾನು ಇಷ್ಟೇ ಹೇಳಿ ಬಯಸ್ತೇನೆ. ಸಂಕ್ರಮವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಎಲ್ಲ ಕಂಪ್ನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನಾವೆಲ್ಲ ಬಂದು ಪಾರ್ಟಿಸಿಪೇಟ್ ಸೊಸೈಟಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿ. ಇಂಥ ಎಲ್ಲ ಕಾರ್ಯಕ್ಕೆ ತಾವು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರಿ, ಪ್ಲಾಟ್ಫಾರ್ಮ್ ಆಗಿ ನಿಂತಿದ್ದೀರಿ. ನಿಮ್ಮ ಅಧ್ಯಕ್ಷರಿಗೆ, ಶಂಕರಣ್ಣ ಅವ್ರಿಗೆ, ನಮ್ಮ ಪಾಟೀಲ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಕೊನೆಯದಾಗಿ ನನ್ನ ಯುವಕರಿಗೆ ಇಷ್ಟೇ ಕರೆ ಕೊಡ್ತೀನಿ, ಎಲ್ಲ ನನ್ನ ಯುವಕರೇ, ನೀವು ಮನಸ್ಸು ಮಾಡಿ ಎತ್ತರಕ್ಕೆ ಹಾರಬೇಕು. ಸ್ಕೈ ಈಸ್ ನಾಟ್ ದ ಲಿಮಿಟ್. ಇಡೀ ಭೂಮಂಡಲ ನಿಮ್ಮದಿದೆ, ಇಡೀ ಆಕಾಶ ನಿಮ್ಮದಿದೆ. ಎತ್ತರಕ್ಕೆ ಹಾರಿ ನಿಮಗೂ ಒಳ್ಳೆಯ ಸ್ವಲ್ಪ ಮನೆ, ಗದಗು ಒಳ್ಳೆಯ ಸ್ವಲ್ಪ ಮನೆ, ಸಕ್ಕನೂ ಸರ್ವ ಒಳ್ಳೆಯ ಸ್ವಲ್ಪ ಮನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.